ಹಾಯ್ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮ್ಮ ಚಾನಲ್ಗೆ ಯಾರೇ ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೂ ನೋಟಿಫಿಕೇಶನ್ಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಸ್ನೇಹಿತರೆ. ನಾವು ಹಾಕೋ ವಿಡಿಯೋ ಕೂಡಲೇ ನಿಮಗೆ ಬಂತ ಅನ್ಕುತ್ತೆ. ಸಾಧ್ಯವಾದರೆ ವಾಟ್ಸಪ್ ಗ್ರೂಪ್ಗಳಿಗೂ ಶೇರ್ ಮಾಡಿ. ಏನೇ ಡೌಟ್ಸ್ ಇದ್ರೂ ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿ, ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಏನಪ್ಪ ಇವಳು ಇವತ್ತು ಕತೆ ಹೊಡಿತಾ ಇದ್ದಾಳೆ ಅನ್ಕೊಂಡಿದ್ದೀರಾ? ಹೌದು ಸ್ನೇಹಿತರೆ, ಇದು ಕತೆನೇ ಅನ್ಕೊಳ್ಳಿ. ಯಾಕಂದರೆ ಬ್ಯಾಚುಲರ್ಸ್ಗಳಿಗೆ ಅಡುಗೆ ಮಾಡೋದು ಗೊತ್ತಿರಲ್ಲ. ಅಂದರೆ ಎಲ್ಲಾದರೂ ಒಂದು ಕಡೆ ರೂಮ್ ಮಾಡ್ಕೊಂಡಿರ್ತಾರೆ, ಇಲ್ಲ ಮನೆ ಮಾಡ್ಕೊಂಡಿರ್ತಾರೆ, ಒಟ್ಟೊಟ್ಟಿಗೆ ಒಂದು ಮೂರು ಜನ ಹುಡುಗರು ಇರ್ತಾರೆ ಅಥವಾ ಹುಡುಗಿಯರು ಇರ್ತಾರೆ, ಅವ್ರಿಗೆ ಅಡುಗೆ ಮಾಡ್ಕೊಳ್ಳೋದು ಹೊಸದಾಗಿ ಟ್ರೈ ಮಾಡ್ತಾ ಇರ್ತಾರೆ. ಸೊ ಅಂಥವ್ರಿಗೋಸ್ಕರ ಈ ವಿಡಿಯೋ ಸ್ನೇಹಿತರೆ. ಸಾಮಾನ್ಯವಾಗಿ ಫಸ್ಟ್ ಟೈಮ್ ಟ್ರೈ ಮಾಡೋದು ಏನಪ್ಪ ಅಂದರೆ ಉಪ್ಪಿಟ್ಟು ಮಾಡೋದನ್ನೇ ಟ್ರೈ ಮಾಡ್ತಾರೆ ಅವರು. ಉಪ್ಪಿಟ್ಟು ಮಾಡಬೇಕಂದ್ರೆ ರವೆ ಚೆನ್ನಾಗಿ ಹುರಿಬೇಕಲ್ವಾ? ಅದನ್ನು ಈಗ ಈ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ರವೆ ಹುರಿದಷ್ಟು ಉಪ್ಪಿಟ್ಟು ಚೆನ್ನಾಗಿರುತ್ತೆ ಸ್ನೇಹಿತರೆ. ಹಾಗಾಗಿ ನಿಮ್ಮ ಬ್ಯಾಚುಲರ್ಸ್ಗೋಸ್ಕರನೇ ಈ ಒಂದು ವಿಡಿಯೋ ಮಾಡಿದ್ದೇನೆ. ದಯವಿಟ್ಟು ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ, ಇಷ್ಟವಾದರೆ ಲೈಕ್ ಮಾಡಿ. ಧನ್ಯವಾದ. ನಾನೀಗ ಬನ್ಸಿ ರವೆನ ಈ ಲೋಟದಲ್ಲಿ ಎರಡು ಲೋಟ ತೊಗೊಂಡಿದ್ದೀನಿ. ಚೆನ್ನಾಗಿ ಹುರ್ಕೊಳ್ಬೇಕು. ರವೆನ ಚೆನ್ನಾಗಿ ಹುರಿದಷ್ಟು ಉಪ್ಪಿಟ್ಟು ಚೆನ್ನಾಗಿರುತ್ತೆ ಸ್ನೇಹಿತರೆ. ಸಾಮಾನ್ಯವಾಗಿ ಬ್ಯಾಚುಲರ್ಸ್ಗೆ ಗೊತ್ತಿರಲ್ಲ ಹೇಗೆ ಉಪ್ಪಿಟ್ಟು ಮಾಡೋದು ಮತ್ತು ರವೆ ಹೇಗೆ ಹುರ್ಕೊಳ್ಬೇಕು ಅಂತ. ಅಂಥವ್ರಿಗೆ ಈ ವಿಡಿಯೋ ಮಾಡ್ತಾ ಇದ್ದೇನೆ. ಬೇಕಿದ್ರೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಬೋದು ರವೆ ಹುರಿಯುವಾಗ, ರೋಸ್ಟ್ ಆಗಲ್ಲ. ಸ್ವಲ್ಪ ತುಪ್ಪ ಹಾಕ್ಕೊಳ್ತೇನೆ. ಉಪ್ಪಿಟ್ಟಿಗೆ ತುಪ್ಪ ಹಾಕಿದರೆ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನೀಗ ರವೆಗೆ ಹಾಕ್ಬಿಟ್ಟಿದ್ದೀನಿ ಹುರಿಲಿಕ್ಕೆ ತುಪ್ಪನ. ಮೀಡಿಯಂ ಹುರಿಲೇ ಹುರ್ಕೊಳ್ಬೇಕಾಗುತ್ತೆ ರವೆ. ನೋಡಿ ಫ್ರೆಂಡ್ಸ್, ನಾನು ಹಾಕಿದಂಥ ತುಪ್ಪ ಡ್ರೈ ಆಗ್ತಾ ಇದೆ. ಆಲ್ಮೋಸ್ಟ್ ಆಗ್ತಾ ಬರ್ತಾ ಇದೆ ಈಗ ರವೆ ಹುರಿದಿರುವಂಥದ್ದು. ಅದೇಗೆ ನೋಡೋದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ತುಂಬ ಜನ ಪಾಪ ಉಪ್ಪಿಟ್ಟು ಮಾಡ್ತಾರೆ, ಆದರೆ ಲಾಸ್ಟಿಗೆ ಅದು ಮುದ್ದೆ ಮುದ್ದೆ ಆಗಿಬಿಟ್ಟಿದೆ, ಇಲ್ಲಾಂದರೆ ಹಸಿ ಹಸಿ ಹೊಳಿತಾ ಇರುತ್ತೆ. ಅವ್ರಿಗೆ ಗೊತ್ತಿರಲ್ಲ ಪಾಪ ರವೆ ಹೇಗೆ ಹುರ್ಕೊಳ್ಬೇಕು ಅಂತ. ಅಂಥವ್ರಿಗೋಸ್ಕರ ಈ ಒಂದು ವಿಡಿಯೋ ನಾನು ಮಾಡಿದ್ದೇನೆ. ಜಾಸ್ತಿ ಬ್ಯಾಚುಲರ್ಸ್ಗೆ ಇದು ಯೂಸ್ ಆಗುವಂಥದ್ದು ವಿಡಿಯೋ. ಒಬ್ಬರೇ ಎಲ್ಲೋ ಪಿ ಜಿ ಅಥವಾ ಮನೆ ಮಾಡಿಕೊಂಡು ರೂಮ್ ಮಾಡ್ಕೊಂಡಿರ್ತಾರಲ್ಲ ಬ್ಯಾಚುಲರ್ಸ್ಗಳು, ಅಂಥವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಗೋಲ್ಡನ್ ಬ್ರೌನ್ ಬರ್ತಾ ಇದೆ ರವೆ. ಫ್ರೆಂಡ್ಸ್, ಇದಾಗಿದೆಯಾ ಸರಿ ಇದೆಯಾ ಅಂತ ನೋಡಬೇಕಾದ್ರೆ ಹೀಗೆ ಸ್ವಲ್ಪ ತಗೊಳ್ಳಿ, ತಗೊಂಡು ಹೀಗೆ ಬಾಯಿಗೆ ಹಾಕಿ ನೋಡಿ, ಸೌಂಡ್ ಬರುತ್ತೆ. ಅದು ಸೌಂಡ್ ಬಂದರೆ ಹುರಿದಾಗಿದೆ ರವೆ ಕ್ಲೀನಾಗಿ ಅಂತ ಗೊತ್ತಾಗುತ್ತೆ. ಇಲ್ಲ ಅಂದರೆ ಅಲ್ಲಿಗೆ ಅಂಟ್ಕೊಂಡು ಬಿಟ್ಟರೆ ಇನ್ನೊಂದು ಸ್ವಲ್ಪ ರವೆ ಹುರಿಬೇಕು ಅಂತ ಅರ್ಥ. ಈಗ ಇದಾಗಿದೆ ಫ್ರೆಂಡ್ಸ್, ಈಗ ಇದನ್ನು ತಕ್ಕೊಂಡ್ಬಿಡೋಣ ಒಂದು ಪಾತ್ರೆಗೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಹಾಗೂ ನೋಟಿಫಿಕೇಶನ್ಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಟಚ್ ಮಾಡಿ. ನಾವು ಹಾಕೋ ವಿಡಿಯೋ ಕೂಡಲೇ ನಿಮಗೆ ಬಂದು ತಲುಪುತ್ತೆ.